ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವವರಿಗೆ ಈ ದಿನ ಒಂದೇ ಕ್ಷೇತ್ರದಲ್ಲಿ ಶಕ್ತಿಯನ್ನ ಕೇಂದ್ರೀಕರಿಸಿ ಪ್ರಯತ್ನಿಸುವುದರಿಂದ ಪ್ರಾಪ್ತಿ ಇದೆ ದರ್ಶನದಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ವ್ಯವಹಾರ ಕ್ಷೇತ್ರ ವಿಸ್ತರಣೆ ಪ್ರಸ್ತಾವ ಹಿರಿಯರ ಸಲಹೆ ಪಾಲನೆಯಿಂದ ನಷ್ಟ ಯೋಗ ನಿವಾರಣೆ ಇನ್ನು ವೃಷಭ ರಾಶಿ ಖಚಿತವಾದ ನಿರ್ಧಾರಕ್ಕೆ ಬರಲು ಕಷ್ಟಪಡುತ್ತಿದ್ದೀರಿ ಗುರುಗಳ ಅಥವಾ ಗುರು ಸಮಾನರ ಮಾರ್ಗದರ್ಶನದಿಂದ ಸಮಸ್ಯೆ ಪರಿಹಾರ ಸ್ವಂತ ಉದ್ಯಮಿಗಳಿಗೆ ಶುಭ ದಿನ ಉದ್ಯೋಗಸ್ಥರಿಗೆ ಲಾಭಕರ ಅವಕಾಶಗಳು ಲಭ್ಯ ಲಭ್ಯವಾಗುತ್ತವೆ ಮಿಥುನ ರಾಶಿ ಎರಡು ದೋಣಿಗಳಲ್ಲಿ ಕಾಲಿಡುವ ಸಾಹಸ ಮಾಡಲು ಹೋಗ್ಬೇಡಿ ಸೇರಿರುವ ಉದ್ಯೋಗ ಅಥವಾ ಹಿಡಿದಿರುವ ವ್ಯವಹಾರದಲ್ಲಿ ಪರಿಪೂರ್ಣತೆ ಹಾಗೂ ಪ್ರಾಮಾಣಿಕತೆಯನ್ನ ಕಾಯ್ದುಕೊಂಡ್ರೆ ಯಶಸ್ಸು ಖಂಡಿತವಾಗಿ ನಿಮ್ಮದಾಗುತ್ತೆ ಇನ್ನು ಮುಖ್ಯವಾಗಿ ನಿರೀಕ್ಷಿತ ಆದಾಯಕ್ಕೆ ಕೊರತೆ ಇರೋದಿಲ್ಲ ಕಟಕ ರಾಶಿ ಮನೆಯಲ್ಲಿ ಎಲ್ಲರ ಆರೋಗ್ಯ ತೃಪ್ತಿಕರವಾಗಿರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆಗಳು ಅನಿವಾರ್ಯವಾಗಿ ಬರುತ್ತವೆ ಕಟ್ಟಡ ನಿರ್ಮಾಣ ವ್ಯವಹಾರಸ್ಥರಿಗೆ ಮಂದಗತಿಯ ಪ್ರಗತಿ ವಿವಾಹದ ಮಾತುಕತೆಯಲ್ಲಿ ಮುನ್ನಡೆ ಸಿಂಹ ರಾಶಿ ಒಂದು ಹೆಜ್ಜೆ ಹಿಂದೆ ಎರಡು ಹೆಜ್ಜೆ ಮುಂದೆ ಇದು ನಿಮ್ಮ ನಡೆ ಉದ್ಯೋಗ ಮತ್ತು ವ್ಯವಹಾರ ಸಂಸಾರ ಇವೆಲ್ಲಾ ಕ್ಷೇತ್ರಗಳಲ್ಲೂ ಪ್ರಚಂಡ ಮುನ್ನಡೆ ಇರುತ್ತದೆ ವ್ಯವಹಾರ ವಿಸ್ತರಣೆಗೆ ಒತ್ತಡ ಕಾರ್ಯ ಸಾಧನೆಯಿಂದಾಗಿ ವಿಶೇಷ ಜನಾದರಣೆ ಇನ್ನು ರಾಶಿಗೆ ಬರೋಣ ಹಿರಿಯರ ಆರೋಗ್ಯ ಸುಧಾರಣೆಯಾಗುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡ ಇರುತ್ತದೆ ದೈವಾನುಗ್ರಹದಿಂದ ವ್ಯವಹಾರದಲ್ಲಿ ಪ್ರಗತಿ ಅನಿರೀಕ್ಷಿತ ಧನಾಗಮನ ಯೋಗ ವಾಹನ ಖರೀದಿಗೆ ತಯಾರಿ ಖಾದ್ಯ ಪದಾರ್ಥ ಉದ್ಯಮಿಗಳಿಗೆ ಮುನ್ನಡೆ ಇನ್ನು ತುಲಾರಾಶಿ ತುಲಾರಾಶಿಯವರು ಉದ್ಯೋಗ ರಂಗದಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡುವಂತಹ ದಿನ ವ್ಯವಹಾರ ಕ್ಷೇತ್ರದಲ್ಲಿ ಅಭೂತಪೂರ್ವ ಲಾಭ ಹಳೆಯ ಗೆಳೆಯರೊಬ್ಬರು ಭೇಟಿಯಿಂದ ಗತಕಾಲದ ಪ್ರಶ್ನೊಂದಕ್ಕೆ ಉತ್ತರ ಲಭ್ಯ ಲಕ್ಷಣದಿಂದ ಬರುವ ವ್ಯವಹಾರ ವಿಸ್ತರಣೆ ಪ್ರಸ್ತಾಪದಿಂದ ಲಾಭ ಇನ್ನು ವೃಶ್ಚಿಕ ರಾಶಿ ಹಣಕಾಸು ಲೇವಾದೇವಿ ವ್ಯವಹಾರದಲ್ಲಿ ಎಚ್ಚರ ಉದ್ಯೋಗ ಕ್ಷೇತ್ರದಲ್ಲಿ ಕೊಂಚ ಕಿರಿಕಿರಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಸಾಕು ಪ್ರಾಣಿಗಳಿಂದ ಸಾಧ್ಯವಾದಷ್ಟು ದೂರ ಇರಿ ಅಧ್ಯಯನಶೀಲರಿಗೆ ಅನಾನುಕೂಲದ ವಾತಾವರಣ ಧನುರಾಶಿ ನಿಧಾನ ಆದರೆ ಸ್ಥಿರವಾದ ಪ್ರಗತಿ ದೈಹಿಕ ಆರೋಗ್ಯ ಉತ್ತಮ ಹೊಸ ವ್ಯವಹಾರ ಕ್ಷೇತ್ರವನ್ನು ಪ್ರವೇಶಿಸುವುದು ಬೇಡ ಉದ್ಯೋಗ ರಂಗದಲ್ಲಿ ಶಾಂತಿಯ ವಾತಾವರಣ ವಾಹನ ಚಾಲನೆಯಲ್ಲಿ ಎಚ್ಚರ ಹಳೆಯ ಗೆಳೆಯರ ಭೇಟಿ ಸಂಭವ ಮಕರ ರಾಶಿ ದೇಹಾರೋಗ್ಯ ಉತ್ತಮವಾಗಿರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಜವಾಬ್ದಾರಿ ಇರುತ್ತದೆ ಮಕ್ಕಳ ಭವಿಷ್ಯದ ಕುರಿತು ಆತಂಕ ಸಹೋದ್ಯೋಗಿಗಳಿಂದ ಸಕಾಲಿಕ ಸಹಾಯ ಪೂರ್ವ ದಿಕ್ಕಿನಲ್ಲಿರುವ ಹಿರಿಯ ಬಂಧು ಒಬ್ಬರಿಂದ ಕಿರಿಕಿರಿ ಇನ್ನು ಕುಂಭರಾಶಿ ಸಮಾಜ ಸೇವಾ ಕಾರ್ಯಗಳ ವಿಸ್ತರಣೆಗೆ ಸದಾವಕಾಶ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ನಿಮ್ಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗುವುದಿಲ್ಲ ಉದ್ಯೋಗ ರಂಗದಲ್ಲಿ ಪಾಲಿಗೆ ಬಂದ ಕಾರ್ಯಗಳು ಯಶಸ್ಸಿನಿಂದ ನಿರ್ವಹಣೆ ಮಾಡುತ್ತೀರಿ ಕೊನೆಯದಾಗಿ ಮೀನರಾಶಿ ದಿನದ ವ್ಯವಹಾರಗಳು ತಕ್ಕಮಟ್ಟಿಗೆ ಸ್ಥಿರವಾಗಿರುತ್ತವೆ ಉದ್ಯೋಗಸ್ಥರಿಗೆ ಕೆಲಸದ ಸ್ಥಾನದಲ್ಲಿ ಅನುಕೂಲದ ವಾತಾವರಣ ಇರುತ್ತದೆ ಪದೋನ್ನತಿ ವಿಳಂಬ ಹಿರಿಯರ ಆರೋಗ್ಯ ಉತ್ತಮ ಸರ್ಕಾರಿ ಕಚೇರಿಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ನಿಧಾನಗತಿ ಇರುತ್ತದೆ ದವಸ ಧಾನ್ಯ ವ್ಯಾಪಾರಿಗಳಿಗೆ ಲಾಭ ಇದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಗುರುಗಳ ಅನುಗ್ರಹ ಸಂಪೂರ್ಣವಾಗಿರುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ